ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹಲೋ. ಹಲೋ ಕೃಷ್ಣ. ಅದಕ್ಕೆ ಇದ್ಯಾವ ನಂಬರ್? ಅದಕ್ಕೆ ಯಾಕೆ ಟೆನ್ಷನ್ ಅಲ್ಲಿ ಮಾತಾಡ್ತಿದ್ದೀರಾ? ಅಯ್ಯೋ ಕೃಷ್ಣ, ಸ್ನೇಹಂಗೆ ಹೆರಿಗೆ ನೋವು ಬಂದಿದೆ, ನಾನು ಅವಳ ಆಸ್ಪತ್ರೆ ಕರ್ಕೊ ಬಂದಿದ್ದೀನಿ. ಹೌದಾ? ಯಾವ ಹಾಸ್ಪಿಟಲ್ ಅಂದ್ರಿ? ಅಲ್ಲ, ಏನು ಒಬ್ರೇ ಇದ್ದೀರಾ? ಹೌದು ಕೃಷ್ಣ, ಹಾಗೆ ಸುಮ್ನೆ ಸ್ನೇಹನ್ ಮನೆಗೆ ಹೋಗಿದ್ದೆ ಅವಳ ನೋಡೋಣ ಅಂತ. ಅವಳು ನೋಡಿದ್ರೆ ಹೆರಿಗೆ ನೋವಲ್ಲಿ ನರಳ್ತಾ ಇದ್ಲು. ಅಯ್ಯೋ, ನಾನು ಇಲ್ಲಿ ದುಡ್ಡು ಬೇರೆ ಕಟ್ಟಬೇಕು, ನಿಮ್ಮ ಅಣ್ಣ ಬೇರೆ ಫೋನ್ ಎತ್ತುತ್ತಾ ಇಲ್ಲ. ಅವನ್ಗೇನಾಯ್ತು? ಏನದಕ್ಕೆ ಇದು? ಕೃಷ್ಣ, ನೀನಾದ್ರೂ ಒಂಚೂರು ಬೇಗ ದುಡ್ಡು ತಗೋಬಾರೋ. ಅಲ್ಲ, ನಾನು ಬರ್ತೀನಿ. ಆದ್ರೆ ಏನ್ ಕೃಷ್ಣ? ಅಲ್ಲ, ಅದಕ್ಕೆ ಅಣ್ಣಂಗೆ ಸ್ವಲ್ಪ ದಿನದಿಂದ ಸ್ನೇಹನ್ ಮೇಲೆ ಬೇಜಾರಿರೋದು ನಿಜನೇ. ಆದ್ರೆ ಡೆಲಿವರಿ ಟೈಮ್ ಅಂತ ಬಂದ್ರೆ ಇಷ್ಟೊಂದು ಆಟ ಮಾಡಲ್ವಲ್ಲ ಅವನು. ಏನ್ ವಿಚಾರ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಅಯ್ಯೋ ಕೃಷ್ಣ, ಇದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದ್ಲು ನೀ ದುಡ್ಡು ತಗೊಂಡ್ ಬಾ ಇಲ್ಲಿಗೆ. ಸರಿ ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ, ಇವಾಗ ಮನೆಗೆ ಹೋಗಿ ಎಲ್ಲ ವಿಚಾರನ ಹೇಳಿ ದುಡ್ಡು ತಗೊಂಡು ಅವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ. ಕೃಷ್ಣ, ದಯವಿಟ್ಟು ಲೇಟ್ ಮಾಡಬೇಡ. ಹಾ ಸರಿ ಸರಿ, ಅದಕ್ಕೆ ಬಂದ್ಬಿಡ್ತೀನಿ. ನಿನ್ ಮನೆಗೆ ತಾನೇ ಹೋಗ್ತಿದ್ಯಾ? ಇಲ್ಲಿಗೆ ಬೇಕಾಗಿರೋ ಬಟ್ಟೆಗಳೆಲ್ಲ ಒಂಚೂರು ತಂದ್ಬಿಡು. ಹಾ ಸರಿ ಸರಿ, ತರ್ತೀನಿ. ಲೋ ಕಾರ್ತಿ, ನಿನ್ ಹೆಂಡ್ತಿ ನೀನ್ ಅನ್ಕೊಂಡ ಹಾಗೆ ಪಾಪದವಳೇನಲ್ಲ ಕಣ, ಮಹಾನ್ ಕಳ್ಳಿ ಅವಳು. ಅವಳ ಅಕ್ಕ ತಂಗಿರ್ ಜೊತೆ ಮಾತಾಡ್ಕೊಂಡು ಲೊಲ್ಲೆ ಹೊಡ್ಕೊಂಡು ಕಾಲ ಕಳೀತಾ ಇದ್ದಾಳೆ.